ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಬಾಗಲವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಹೇಳುತ್ತಿರುವುದು ಈ ಅವ್ಯವಸ್ಥೆಯ ಬಗ್ಗೆ ಇದುವರೆಗೂ ಯಾವ ಜನಪ್ರತಿನಿಧಿಗಳು ಸಹ ಸಂಬಂಧಪಟ್ಟ ಇಲಾಖೆ ಮತ್ತು ಸರ್ಕಾರದ ಗಮನಕ್ಕೆ ತಂದಿಲ್ಲ ಹಾಗೂ ಈ ಅವ್ಯವಸ್ಥೆಯಲ್ಲಿ ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆಯಲು ದೊಡ್ಡ ಹರಸಾಹಸವನ್ನೇ ಪಡುವಂತಾಗಿದೆ ಈ ಹಿಂದೆ 2021-22 ರಲ್ಲಿ ರಾಯಚೂರು ಜಿಲ್ಲೆಯ ಸಹಾಯಕ ಆಯುಕ್ತರಾದ ಶಾಲಾ ದಾಖಲೆಗಳ ಪಂಚನಾಮೆ ಮಾಡುವ ಸಂದರ್ಭದಲ್ಲಿ ಹಲವಾರು ಸಂಘಟನೆಗಳ ಮುಖಂಡರು ಈ ಸರ್ಕಾರಿ ಶಾಲೆಯ ಅವ್ಯವಸ್ಥೆಯನ್ನು ಸಹಾಯಕ ಆಯುಕ್ತರ ಗಮನಕ್ಕೆ ತಂದಿದ್ದರು ಆದರೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಹಾಗೆಯೇ ಈ ಸಂಬಂಧಪಟ್ಟ ಇಲಾಖೆಯವರು ಎಷ್ಟು ನಿರ್ಲಕ್ಷ್ಯ ಧೋರಣೆ ಅನುಸುತ್ತಿದ್ದಾರೆ ಎಂದರೆ ಬಡವರ ಮಕ್ಕಳ ಮೇಲೆ ಕಿಂಚಿತ್ತು ಕರಿಕರ ಇಲ್ಲದಂತಾಗಿದೆ ಭ್ರಷ್ಟ ಆಡಳಿತದ ರಾಜಕಾರಣಿಗಳು ಜನಪ್ರತಿನಿಧಿಗಳು ಇದುವರೆಗೂ ಈ ಸರ್ಕಾರಿ ಶಾಲೆಯ ಅವ್ಯವಸ್ಥೆಯನ್ನು ಪ್ರಶ್ನಿಸಿ ಸರಿಪಡಿಸಲು ಮುಂದಾಗಿಲ್ಲ ಮುಂದಾಗುತ್ತಲೂ ಇಲ್ಲ ಈ ಅವ್ಯವಸ್ಥೆ ಇದೇ ರೀತಿ ಮುಂದುವರೆದಿದೆ ಆದರೆ ನಾವು ನಮ್ಮ ಪಕ್ಷದ ವತಿಯಿಂದ ಫೇಸ್‌ಬುಕ್ ಲೈವ್ ಮುಖಾಂತರ ನಿಮ್ಮನ್ನು ಪ್ರಶ್ನೆ ಮಾಡಿ ನಿಮ್ಮ ವಿರುದ್ಧ ದೂರು ದಾಖಲು ಮಾಡಬೇಕಾಗುತ್ತದೆ ಎಂದು ಪನ್ಪಣ್ಣ ಚಾಗಿ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ತಿಳಿಯಪಡಿಸುತ್ತಿದ್ದೇನೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಂಚಣ್ಣ ಚಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಯಚೂರು ಜಿಲ್ಲಾ ಪರಸಪ್ಪ ವೈಕೇಳ್ಸಿ ವರದಿ ಪ್ರತಾಪ್ ಜೈಬಿ ನ್ಯೂಸ್.